ಸರ್ ತಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಪಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಗೌರಿಬಿಂದು ಜಿಲ್ಲಾ ಪಂಚಾಯತ್ 2022-23 ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಸಹಾಯಧನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಳ್ತೀನಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳು ರಾಜ್ಯ ವಲಯ ಯೋಜನೆಗಳು ಜಿಲ್ಲಾ ವಲಯ ಯೋಜನೆಗಳು ಅಂತ ಮೂರು ವಿಭಾಗಗಳನ್ನಾಗಿ ಮಾಡಲಾಗುತ್ತೆ ಮೊದಲನೇದಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಮಿಷನ್ ಅಂದರೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಸಹಾಯಧನವನ್ನು ನೀಡಲಾಗುತ್ತೆ ಅದರಲ್ಲಿ ಹೊಸ ತೋಟಗಾರಿಕಾ ಹೊಸ ತೋಟಗಳ ಪ್ರದೇಶ ವಿಸ್ತರಣಾ ಸಹಾಯಧನ ಅಂತ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಹೈಬ್ರಿಡ್ ತರಕಾರಿಗಳಿಗೆ ಶೇಕಡ 40% ಮತ್ತು ಹೂವಿನ ಬೆಳೆಗಳಿಗೆ ಪ್ರದೇಶ ವಿಸ್ತರಣಾ ಕಾರ್ಯಕ್ರಮದಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಶೇಕಡ 40% ಇತರ ರೈತರಿಗೆ ಶೇಕಡ 25% ಸಹಾಯಧನವನ್ನು ನೀಡಲಾಗುತ್ತೆ ಮತ್ತು ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಮಾವು ಮತ್ತು ಗೋಡಂಬಿ ಗಿಡಗಳನ್ನು 10 ವರ್ಷ ತುಂಬಿದ ನಂತರ ಗಿಡಗಳಿಗೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಗರಿಷ್ಠ 2 ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನ ನೀಡಲಾಗುತ್ತೆ 1 ಹೆಕ್ಟೇರ್ ಪ್ರದೇಶಕ್ಕೆ 20,000 ರೂಪಾಯಿ ಸಹಾಯಧನ ಅದೇ ರೀತಿ ಸಂರಕ್ಷಿತ ಬೇಸಾಯ ಯೋಜನೆಯಡಿ ಪಾಲಿ ಹೌಸುಗಳಿಗೆ ಸಹಾಯಧನವನ್ನು ನೀಡಲಾಗುತ್ತದೆ ಪಾಲಿ ಹೌಸುಗಳಲ್ಲಿ ಶೇಕಡ 50%ರಂತೆ ಒಂದು ಚದರ ಮೀಟರ್ಗೆ 395.5%ರಂತೆ ಗರಿಷ್ಠ 4,000 ಚದರ ಮೀಟರ್ವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಮತ್ತು ಪ್ಲಾಸ್ಟಿಕ್ ಅದೇ ರೀತಿ ಸ್ವಲ್ಪ 50%ರಂತೆ 194 ರೂಪಾಯಿ ಪರ್ ಚದರ ಮೀಟರ್ಗೆ ಗರಿಷ್ಠ 1 ಎಕರೆ ಪ್ರದೇಶದವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ನೆರಳು ಪರದೆ ಪ್ಲಾಸ್ಟಿಕ್ ಒದಗಿಕೆ ಕಾರ್ಯಕ್ರಮದಲ್ಲಿ ಶೇಕಡ 50%ರಷ್ಟು ಅಂದರೆ 1 ಹೆಕ್ಟೇರ್ಗೆ 16,000 ರೂ/ಹೆಕ್ಟೇರ್ಗೆ ಸಹಾಯಧನವನ್ನು ನೀಡಲಾಗುತ್ತದೆ ಮತ್ತು ಸಮಗ್ರ ಕೀಟ ಮತ್ತು ಪೋಷಕಾಂಶ ನಿರ್ವಹಣೆ ಕಾರ್ಯಕ್ರಮದಡಿ 1 ಹೆಕ್ಟೇರ್ ಪ್ರದೇಶಕ್ಕೆ 1,200 ರೂಗಳನ್ನು ರೈತರಿಗೆ ನೀಡಲಾಗುತ್ತದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಯೋಜನೆಯಡಿ ರೈತರಿಗೆ ತರಬೇತಿ ಕಾರ್ಯಕ್ರಮಗಳು ಕ್ಷೇತ್ರೋತ್ಸವಗಳು ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮಗಳು ರೈತರಿಗೆ ಹೊರರಾಜ್ಯ ಪ್ರವಾಸ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಪ್ರವಾಸ ಕಾರ್ಯಕ್ರಮ ಇತರ 4-5 ಕಾರ್ಯಕ್ರಮಗಳಿರುತ್ತದೆ ಅದೇ ರೀತಿ ಕೊಯ್ಲೋತ್ತರ ನಿರ್ವಹಣೆ ಕಾರ್ಯಕ್ರಮದಲ್ಲಿ ಪ್ಯಾಕೋಸ್ ಖಡ್ಗಕ್ಕೆ 9x6x3 ಮೀಟರ್ ಅಳತೆಯ ಕಟ್ಟಡಕ್ಕೆ ಶೇಕಡ 50%ರಂತೆ 2,00,000 ರೂಗಳವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಕೋಲ್ಡ್ ರೂಮ್ ಘಟಕಕ್ಕೆ ಶೇಕಡ 35%ರಂತೆ ಸಹಾಯಧನವನ್ನು ನೀಡಲಾಗುತ್ತದೆ ಪ್ರಾಥಮಿಕ ಸಂಸ್ಕರಣಾ ಘಟಕಕ್ಕೆ ಶೇಕಡ 35%ರಂತೆ ಸಹಾಯಧನವನ್ನು ನೀಡಲಾಗುತ್ತದೆ ಶೀತಲ ಗೃಹ ಘಟಕಗಳಿಗೆ ಶೇಕಡ 35%ರಂತೆ ರೂ 3,500/ಮೆಟ್ರಿಕ್ ಟನ್ ಸಹಾಯಧನವನ್ನು ಸಹಾಯಧನದ ಗರಿಷ್ಠ 300 ಮೆಟ್ರಿಕ್ ಟನ್ವರೆಗೆ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣದಡಿ ಮಿನಿ ಟ್ರ್ಯಾಕ್ಟರ್ಗೆ ಸಹಾಯಧನವನ್ನು ನೀಡಲಾಗುತ್ತದೆ ಸಣ್ಣ ಅತಿ ಸಣ್ಣ ಮತ್ತು ಮಹಿಳೆ ಮತ್ತು SC/ST ರೈತರಿಗೆ ಶೇಕಡ 35%ರಂತೆ ರೂ 1,00,000 ರೂಗಳವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಇತರ ರೈತರಿಗೆ ಶೇಕಡ 25%ರಂತೆ 75,000 ಗರಿಷ್ಠ ಮೊತ್ತದ ಸಹಾಯಧನವನ್ನು ನೀಡಲಾಗುತ್ತದೆ ಸರ್ ವರ್ಷಕ್ಕೆ ಎಷ್ಟು ಟ್ರ್ಯಾಕ್ಟರ್ ಬರುತ್ತೆ ಸರ್ ಸರ್ ವರ್ಷಕ್ಕೆ ಒಂದು ತಾಲೂಕಿಗೆ 2-3 ಬರುತ್ತೆ ಒಂದು SC/ST ಮತ್ತೆ ಇತರೆ ಜನರಲ್ SC/ST ಜನರಲ್ ಮೂರು ಜನಕ್ಕೆ ಒಂದೊಂದು ಬರುತ್ತೆ ಮತ್ತೆ ಕೇಂದ್ರ ಪ್ರಸ್ತುತ ಯೋಜನೆಗಳಡಿ ಇನ್ನೊಂದು ಯೋಜನೆ ನಮಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಅಂದರೆ ಹನಿ ನೀರಾವರಿ ಯೋಜನೆ ಇದು ಬಹಳ ಪ್ರಮುಖವಾಗಿರುತ್ತದೆ ಇದರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹೊಸದಾಗಿ ಹನಿ ನೀರಾವರಿ ಅಳವಡಿಕೆ ಮಾಡಿದ ರೈತರಿಗೆ ಸಹಾಯಧನವನ್ನು ನೀಡಲಾಗುತ್ತದೆ SC/ST ಅತಿ ಸಣ್ಣ ರೈತರಿಗೆ ಶೇಕಡ 90%ರಂತೆ 2 ಹೆಕ್ಟೇರ್ ಪ್ರದೇಶದವರೆಗೆ 90% ಸಹಾಯಧನವನ್ನು ನೀಡಲಾಗುತ್ತದೆ ಒಟ್ಟು 5 ಹೆಕ್ಟೇರ್ ಪ್ರದೇಶದವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಇತರ ರೈತರಿಗೆ ತದನಂತರ 3 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 45%ರಂತೆ ಸಹಾಯಧನವನ್ನು ನೀಡಲಾಗುತ್ತದೆ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸಂರಕ್ಷಿತ ಬೇಸಾಯ ಪಾಲಿಥಿನ್ ಶೀಟ್ ರಿಪ್ಲೇಸ್ಮೆಂಟ್ ಮತ್ತು ಗಿಡಗಳ ಬದಲಾವಣೆ ಒಂದು ಕಾರ್ಯಕ್ರಮ ಇರುತ್ತದೆ ಇದರಲ್ಲಿ ಶೇಕಡ 50 ಕೊಡ್ತೀವಿ ಶೇಕಡ 50%ರಂತೆ ಸಹಾಯಧನ ನೀಡಲಾಗುತ್ತದೆ ಅಂದರೆ ನಾವು ನಮ್ಮ ಇಲಾಖೆ ಅಥವಾ NHB ಯೋಜನೆಯಡಿ ರೈತರು ಸಹಾಯಧನ ಪಡೆದಿರುವ 3 ವರ್ಷಗಳ ನಂತರ ಏನು ಪಾಲಿ ಹೌಸುಗಳೇನಾದರೂ ಪಾಲಿಥಿನ್ ಶೀಟ್ಗಳೇನಾದರೂ
ಕೆಟ್ಟೋಗಿ ಅಥವಾ ಏನೋ ಅರಿದಿದ್ದು ಏನಾದರೂ ಆಗಿದ್ರೆ ಅಂತ ರೈತರಿಗೆ 3 ವರ್ಷಗಳ ನಂತರ ರಿಪ್ಲೇಸ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ನಾವು ಶೇಕಡಾ 50ರಷ್ಟು ಸಹಾಯಧನವನ್ನು ಕೊಡ್ತೀವಿ. ಒಂದು ಎಕರೆ ಪ್ರದೇಶಕ್ಕೆ 60,000 ರೂಪಾಯಿಗಳವರೆಗೂ ಕನಿಷ್ಠ ಸಹಾಯಧನ ಇರುತ್ತದೆ. ಮತ್ತು ತೋಟಗಾರಿಕೆ ಚಟುವಟಿಕೆ ಕನಿಷ್ಠ ಯಂತ್ರೋಪಕರಣಗಳಿಗೆ ಸಹಾಯಧನ ಇರುತ್ತದೆ. ಅದರಲ್ಲಿ ಇತರ ರೈತರಿಗೆ ಶೇಕಡಾ 40 ಸಣ್ಣ ಅತಿ ಸಣ್ಣ ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗೆ ಶೇಕಡಾ 50ರಷ್ಟು ಸಹಾಯಧನ ಇರುತ್ತದೆ. ಯಂತ್ರೋಪಕರಣ ಏನೇನು ಸಿಗುತ್ತೆ ಸರ್? ಯಂತ್ರೋಪಕರಣಗಳು ಸ್ಪೇರ್ಸ್ ಇರುತ್ತೆ, ನ್ಯಾಪ್ನಾಪ್ ಸ್ಪೇರ್ಸ್ ಇರುತ್ತೆ, ಮತ್ತೆ ಪವರ್ ಆಪರೇಟೆಡ್ ಸ್ಪೇರ್ಸ್ ಇರುತ್ತೆ, ಪವರ್ ವೀಡರ್ಸ್ ಇರುತ್ತೆ, ಮಿನಿ ಟ್ರ್ಯಾಕ್ಟರ್ ಇದೆ, ಮತ್ತೆ ಈ ಅಡಿಕೆ ಸುಳಿಯುವ ಯಂತ್ರ, ತೆಂಗು ಅಥವಾ ಇದು ಸಿಕೇಚರ್ಸ್ ಇರುತ್ತೆ. ನೆಕ್ಸ್ಟ್ ಮತ್ತೆ ತೋಟಗಾರಿಕೆ ನೀರು ಸಂಗ್ರಹಣೆ ಘಟಕಗಳು ಇದರಲ್ಲೂ ಸಹ ಶೇಕಡಾ 50ರಷ್ಟು ಅಂದ್ರೆ 4 ಲಕ್ಷ ರೂಗಳವರೆಗೂ ಗರಿಷ್ಠ ಸಹಾಯಧನ ಮತ್ತು ಸೌಲಭ್ಯ ಇರುತ್ತದೆ. ತೋಟಗಾರಿಕೆಯಲ್ಲಿ ಕೊಯ್ಲಾತ್ರ ನಿರ್ವಹಣೆ ಚಟುವಟಿಕೆ ಶೇಕಡಾ 50ರಂತಂದ್ರೆ ಪ್ಲಾಸ್ಟಿಕ್ ಕ್ರೇಟ್ಸ್ ಇರ್ಬೋದು, ಮತ್ತೆ ಪುನೆಟ್ ಬಾಕ್ಸ್, ಕಾರ್ಬೋರೇಟೆಡ್ ಬಾಕ್ಸ್ ಇದಕ್ಕೆ ಶೇಕಡಾ 50ರಂತ ಸಬ್ಸಿಡಿ ಇರುತ್ತೆ. ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಗುಣಮಟ್ಟದ ಉತ್ಪಾದನೆ, ನೀರಿನಲ್ಲಿ ಕರಗುವ ರಸಗೊಬ್ಬರ, ಲಘು ಪೋಷಕಾಂಶ, ಹೂ ಹಣ್ಣು ಒದಿಕೆ, ಸುರಂಗ ಮಾದರಿ ಪಾಲಿಹೌಸ್ ಅಥವಾ ಕೆನೋಪಿ ನಿರ್ವಹಣೆಗೆ ಶೇಕಡಾ 50ರಂತ ಸಹಾಯಧನ ಇರುತ್ತದೆ. ಸರ್, ಉದ್ಯೋಗ ಖಾತ್ರಿಯಲ್ಲಿ ಮೊದಲನೇದಾಗಿ ಯಾರಿಗೆ ಕೊಡಬಹುದು ಅನ್ನೋದು ಇಂಪಾರ್ಟೆಂಟ್. ಉದ್ಯೋಗ ಖಾತ್ರಿಯಲ್ಲಿ ಎಲ್ಲರೂ ತೆಗೆದುಕೊಳ್ಳಕ್ಕಾಗುವುದಿಲ್ಲ. ಇದರಲ್ಲಿ ಸಣ್ಣ ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮತ್ತೆ ಬಡತನ ರೇಖೆ ಅಂದ್ರೆ ಬಿಪಿಎಲ್ ರೇಖೆಯಿಂದ ಕೆಳಗಿರುವ ಫಲಾನುಭವಿಗಳು ಇದಕ್ಕೆ ಅರ್ಹರಾಗಿರುತ್ತಾರೆ. ಇದಕ್ಕೆ ಪ್ರತಿದಿನಕ್ಕೆ 309 ರೂಪಾಯಿ ಗಂಡು ಮತ್ತು ಹೆಣ್ಣು ಕುಲೀಲಿಗೆ ಸಮಾನ ವೇತನ, ಮತ್ತು ಪ್ರತಿ ಕುಟುಂಬಕ್ಕೆ ರೈತರು ತಮ್ಮ ಸ್ವಂತ ಜಮೀನುಗಳಲ್ಲಿ ದುಡಿಮೆ ಮಾಡಿ ಅವರಿಗೆ ಉದ್ಯೋಗಾವಕಾಶ ಇರುತ್ತದೆ. ಇದರಲ್ಲಿ ನಮಗೆ ರೈತರು ತಾಕೋಗ್ಲಲ್ಲಿ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು, ಹೊಸ ತೋಟ ಪ್ರದೇಶ ವಿಸ್ತರಣೆ ಮಾಡಬಹುದು, ಶಾಲಾ ಆಸ್ಪತ್ರೆ ಹಾಸ್ಟೆಲ್ ಸ್ಥಳಗಳಲ್ಲಿ ಪೌಷ್ಟಿಕ ತೋಟಗಳ ನಿರ್ಮಾಣ ಮಾಡಬಹುದು, ಮತ್ತು ಬಹುವಾರ್ಷಿಕ ಬೆಳೆಗಳ ಪುನಶ್ಚೇತನ ಕಾರ್ಯಕ್ರಮ ಮಾಡಬಹುದು. ಪುನಶ್ಚೇತನ ಕಾರ್ಯಕ್ರಮ ಅಂದರೆ ಮಾವು, ಗೋಡಂಬಿ 5 ವರ್ಷ ನಂತರ, ಏನು 5 ವರ್ಷ ಆಗಿರುತ್ತೆ, 5 ವರ್ಷ 10 ವರ್ಷ ಆಗಿರುತ್ತೆ, ಅದಕ್ಕೆ ಪಾತಿಗಳು ಮಾಡೋದಿರ್ಬೋದು, ಕೊಂಬೆಗಳು ಕಟ್ ಮಾಡೋದಿರ್ಬೋದು, ಗಿಡಗಳು ಹೋಗಿದ್ರೆ ಅದು ಮತ್ತೆ ರೀಪ್ಲೇಸ್ಮೆಂಟ್ ಇರೋದು, ಇದನ್ನು ಪುನಶ್ಚೇತನ ಕಾರ್ಯಕ್ರಮ ಅಂತಾರೆ. ಇದಕ್ಕೆ ಅವಕಾಶ ಇರುತ್ತೆ. ಮತ್ತು ಈರುಳ್ಳಿ ಶೇಖರಣಾ ಗೋದಾಮು ಘಟಕಗಳಿಗೆ ಸಹಾಯಧನ ಇರುತ್ತೆ. ಇದು 40,000 NMR ಅಂದರೆ ಕೂಲಿ ವೇತನ ಇರುತ್ತೆ, ಮತ್ತು 37,500 ಇದು ಏನು ಮೆಟೀರಿಯಲ್ ಬಿಲ್ ಇರುತ್ತೆ. 87,500 ನಾವು ಈರುಳ್ಳಿ ಶೇಖರಣೆ ಕೊಟ್ಟಿಗೆ ಕೊಡ್ತೀವಿ. ಇದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳು.